ಸೊ ಗೈಸ್, ನಾವ್ ಇವತ್ತು ರಿಯಾಕ್ಷನ್ ಕೊಡ್ತಾ ಇದೀವಿ ದಸರಾ ಟ್ರೈಲರ್ದು. ಸೊ ನಾನಂತೂ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ಇದ್ರದ್ದು ಟೀಸರ್ದು ಆ ಕಲರ್ ಕರೆಕ್ಷನ್ ಎಲ್ಲ ಲೈಕ್ ಓವರ್ ಆಲ್ ಟೀಸರ್ ಮಸ್ತ್ ಅನ್ಸಿತ್ತು ನನಗೆ, ನನ್ನ ಒಪಿನಿಯನ್ ಪ್ರಕಾರ. ಆ್ಯಂಡ್ ಇವಾಗ ಟ್ರೈಲರ್ ನೋಡೋಣ, ಲೈಕ್ ಯೇ ನೋಡೋಣ, ರಿಯಾಕ್ಷನ್ ಕೊಡ್ಬೇಡ. 3, 2, 1. ಚಂದ್ರ ಬಿಟ್ಟಿ ಪುಟ್ಟ ಅವರನ್ನ ಕೊಡಕ್ಕ ಆಗಿ ಸೋಯ್ದಪ್ಪಳು. ನಮಸ್ತೆ ಮಮ್ಮಿ. ಲುಂಗೆತ್ತಿ ಕಟ್ಟಿ ಎವನೆವನೋ ಕೊಟ್ಟಳು, ಜಿಗಿನಾಗ ಗದೇ ಲುಂಗಿ ದಿಂಚಿ ಆಗಮಾಗಮ ಜೈಸುಡು. ಗಲಾಟಿಟ್ ಅಂದ್ಕೋ ರೇ, ಅದು ಮನಕೋಸಮೇ ನಾವು ಬಿತ್ತರ ಪಡ್ಕೋ. ಆ ನಾಯಿ ನಮ್ಮ ತೋಡು ಒಕ್ಕ ದಪ್ಪ ಬಟ್ಟ ಸಚ್ಚಿಪ ರೆಂಡೋ ದಬ್ಬ ಬಡೆ ಪನಿಸುತ್ತಲೇ. ದಾಗಿ ಮರ್ಷಿಪೋವುಡು ತಪ್ಪು ಕಾದು, ತಪ್ಪು ಜೇಸಿ ಮರ್ಷಿಪೋವುಡು ತಪ್ಪು. ನೀನು ಲೋಪಟ నా దోస్తు గండ్లు బయట ఉండే బతుకు నాకు అక్కర్లేదన్నా. ఇప్పుడు కత్తిని పట్టినవంటే నువ్వే తవల వస్తున్నావో తెలుస్తా. పది తలకాయలు ఉన్నోడే ఒక్క తలకాయ ఉన్న చేతిలో కుక్క సావదచ్చిండు. పురాణాలను మించిన బతుకులా మన. కుక్కనికి మొలదారం కింద కుడాలు రాల్తే బ్యాచర్ ఎట్లయితే గట్లా చూసుకుందాం. ಸೊ ಟ್ರೈಲರ್ ಅಲ್ಲಿ ಇರೋ ಲಾಸ್ಟ್ ಸೀನು ಮೂವಿಯಲ್ಲಿ ಇರೋ ಲಾಸ್ಟ್ ಸೀನು ಸೇಮ್ ಅನಿಸ್ತಾ ಇದೆ ನನಗೆ. ಬಟ್ ನೋಡ್, ಸೊ ಫಸ್ಟ್ ಆಫ್ ಆಲ್ ಇವಾಗ ಟ್ರೈಲರ್ ಬಗ್ಗೆ ಮಾತಾಡೋಣ. ಕೋಲ್ 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 ಜಾಸ್ತಿ ಇದ್ದಾರೋ. ಸೊ ಟ್ರೈಲರ್ ವಾಸ್ ಲೈಕ್, ಫಸ್ಟ್ ಮ್ಯೂಸಿಕ್ ಬಗ್ಗೆ ಮಾತಾಡೋಣ. ಮ್ಯೂಸಿಕ್ ವಾಸ್ ವೆರಿ ಗುಡ್. ಲೈಕ್ ಆ ಎಲಿವೇಶನ್ ಏನು ಬೇಕಾಗಿತ್ತು ಟ್ರೈಲರ್ಗೆ, ಆ ಎಲಿವೇಶನ್ ಮ್ಯೂಸಿಕ್ ಕೊಟ್ಟಿದೆ, ನನಗಂತೂ ಇಷ್ಟ ಆಗಿದೆ. ವೆರಿ ಡನ್. ಆ್ಯಂಡ್ ಬ್ರೋ, ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ನಾನು ಲೈಕ್ ಎಷ್ಟೋ ಮಾತಾಡಬೇಕು. ಸೊ ಶುರು ಮಾಡಬೇಡ, ಟೆಕ್ನಿಕ್ಯಾಲಿಟೀಸ್ ಬಗ್ಗೆ ಮಾತಾಡೋಣ. ಸೊ ಕಲರ್ ಕರೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬ್ರೋ. ನಾನು ಸುಳ್ಳು ಹೇಳ್ತಾ ಇಲ್ಲ, ಲೈಕ್ ಇದ್ರದ್ದು ಆ ಸಿನಿಮ್ಯಾಟೋಗ್ರಫಿ ಆಗಿರ್ಬೋದು, ಆ ಸಿನಿಮ್ಯಾಟೋಗ್ರಫಿಗೆ ಯೂಸ್ ಮಾಡಿರೋ ಕಲರ್ ಕರೆಕ್ಷನ್ ಆಗಿರ್ಬೋದು ಎಷ್ಟು ಸ್ಯಾಟಿಸ್ಫೈಯಿಂಗ್ ಇದೆ ಗೊತ್ತಾ. ಲೈಕ್ ಆ ಸ್ಕ್ರೀನ್ ನೋಡ್ತಾ ಇದ್ರೆ ಲೈಕ್ ಒಂಥರ ಆ ಬ್ಲೂಯಿಶ್ ಟೋನ್ ಜೊತೆ ಆ ರೆಡಿಶ್ ಟೋನ್ನ ಎಷ್ಟು ಚೆನ್ನಾಗಿ ಮರ್ಜ್ ಮಾಡಿದ್ದಾರೆ, ಅದ್ರ ಜೊತೆ ಒಂದು ಸ್ವಲ್ಪ ಬ್ರೌನಿಶ್ ಟೋನ್ನ ಆ ಒಂಥರ ಮಸಾಲ ಹಾಕಿದಾರಲ್ಲ ಬ್ರೋ, ಲೈಕ್ ಮೈಂಡ್ ಒಂಥರ ಬ್ಲಾಕ್ ಆಗ್ತಾಯಿದೆ ಲೈಕ್ ಆ ಟ್ರೈಲರ್ ನೋಡಿದ್ದು. ಆ್ಯಂಡ್ ಟ್ರೈಲರ್ ನಾನು ಮಾತ್ರ ಒಂದು ಮಾತ್ರ ಸುಳ್ಳು ಹೇಳಲ್ಲ ನಾನು, ಲೈಕ್ ನಾನಿ ಅವರು ಇದು ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿಂಗ್ ಮೂವಿ ಬರುತ್ತೆ. ಆ್ಯಂಡ್ ಇದು ಸ್ವಲ್ಪ ಲೈಕ್ ಟ್ರೈಲರ್ ಸ್ವಲ್ಪ ಸ್ಟೋರಿದು ಸ್ವಲ್ಪ ಮಾತಾಡುತ್ತೆ ಏನು ಅಂತ ಹೇಳಿಬಿಟ್ಟು. ಲೈಕ್ ಒಬ್ಬ ನಾರ್ಮಲ್ ಲೈಫ್ ಲೈಕ್ ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರೋ ಒಬ್ಬ ಪಾಲಿಟಿಕ್ಸಲ್ಲಿ ಇಳಿದಾಗ ಲೈಕ್ ಆ ಪಾಲಿಟಿಕ್ಸ್ ಲೈಕ್ ಅದು ಇದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಬ್ರೋ, ದಸರಾ ದಿನ ಲೈಕ್ ಅಸುರ ಸಂಹಾರ ಮಾಡ್ದಂಗೆ ಇವರು ಆ ಬ್ಯಾಡ್ನೆಸ್ನ ಲೈಕ್ ಈವಿಲ್ ಈವಿಲ್ ಏನಂತಾರೆ ಅದನ್ನು ಲೈಕ್ ಕೆಟ್ಟದನ್ನ ನಾಶ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ಮೆಟಫಾರಿಕಲ್ ವೇ ಆಗಿ ತೋರಿಸ್ತಾರೆ ಅನಿಸ್ತಾ ಇದೆ ನನಗೆ ಮಾತ್ರ. ಆ್ಯಂಡ್ ಬ್ರೋ, ನಾನು ಹೇಳ್ತಾ ಇದ್ದೀನಿ ಕೀರ್ತಿ ಸುರೇಶ್ ಅವರು ಒರಿಜಿನಲಲ್ಲಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಇವು ಲೈಕ್ ಆ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದ್ರೆ ಲೈಕ್ ಒಂಥರ ಲೈಕ್ ವಾವ್ ಅನಿಸ್ತಾ ಇದೆ, ಲೈಕ್ ಅವ್ರದ್ದು ಆ ಡೆಡಿಕೇಶನ್ ತೋರಿಸ್ತಾ ಇದೆ. ಆ್ಯಂಡ್ ಬ್ರೋ, ನಾನಿ ಅವ್ರ ಬಗ್ಗೆ ನಾನು ಏನು ಮಾತಾಡೋಕ್ಕಾಗಲ್ಲ. ನಾನಿ ಲೈಕ್ ಒನ್ ಆಫ್ ದ ಫ್ಯಾಬುಲೆಸ್ಟ್ ಲೈಕ್ ನ್ಯಾಚುರಲ್ ಸ್ಟಾರ್. ನಾನಿ ಅಂತಾರಲ್ಲ, ಹೀಸ್ ಅ ನ್ಯಾಚುರಲ್ ಸ್ಟಾರ್. ಲೈಕ್ ಅವ್ರಿಗೆ ಏನು ಬೇಕಾಗಿಲ್ಲ, ಹೀಸ್ ಅ ನ್ಯಾಚುರಲ್ ಸ್ಟಾರ್. ಅವ್ರು ಏನನ್ನ ಮಾಡಲಿ ಆ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಲೈಕ್ ಫೋರ್ಸ್ಫುಲಿ ಅನ್ಸಲ್ಲ. ಆ್ಯಂಡ್ ಬ್ರೋ, ಲೈಕ್ ಕಾಮ್ ಡೈಲಾಗ್ ಎಷ್ಟೋ ಚೆನ್ನಾಗಿದೆ ನನಗೆ, ಡೈಲಾಗ್ ಎಷ್ಟೋ ಲೈಕ್
ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಓವರಾಲ್ ಈ ತೆಲುಗು ಸ್ಲ್ಯಾಂಗ್ ಬರುತ್ತಲ್ಲ, ಈ ತೆಲುಗು ಸ್ಲ್ಯಾಂಗ್ ಮಸ್ತ್ ಇಷ್ಟ. ಲೈಕ್ ನನಗೆ ಸ್ಮಾರ್ಟ್ ಶಂಕರಲ್ಲೂ ಮಸ್ತ್ ಇಷ್ಟ ಆಗಿತ್ತು ಆ ಸ್ಲ್ಯಾಂಗು. ಆ್ಯಂಡ್ ಇದರಲ್ಲಿ ಆ ಸ್ಲ್ಯಾಂಗ್ ಲೈಕ್ ಆ ಸ್ಲ್ಯಾಂಗ್ ಅದು ನಾನೇ ಅವ್ರ ವಾಯ್ಸಲ್ಲಿ ನಾನೇ ಅವ್ರ ಆ್ಯಕ್ಟಿಂಗ್ ಜೊತೆ ನೋಡ್ತಾ ಇದ್ರೆ ಒಂಥರ ಮಸ್ತ್ ಖುಷಿ ಆಗ್ತಾ ಇದೆ ನನಗಂತೂ. ಸೊ ಔಟ್ರೋ ಕೊಟ್ಬೇಡ. ಸೊ ಓವರಾಲ್ ಟ್ರೈಲರ್ ವಾಸ್ ವೆರಿ ಗುಡ್ ಫಾರ್ ಮೀ, ನನಗಂತೂ ಮಸ್ತ್ ಇಷ್ಟ ಆಗಿದೆ. ನಿಮಗೆ ಹೆಂಗೆ ಅನಿಸಿದೆ ಲೈಕ್ ಕೆಳಗಡೆ ಕಮೆಂಟ್ ಮಾಡಿಬಿಡ್ರಿ. ಆ್ಯಂಡ್ ನಿಮಗೆ ಈ ರಿಯಾಕ್ಷನ್ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಮುಂದೆ ಬರೋ ವೀಡಿಯೋಗಳಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋದು ಮರ್ತಾಗ್ಬಿಟ್ಟೆ ನಾನು. ದ ಟ್ರೈಲರಲ್ಲಿ ತೋರಿಸೋ ಆ್ಯಕ್ಷನ್ ಎಷ್ಟೋ ಯೂನೀಕಾಗಿ ಕಾಣಿಸ್ತಾ ಇದೆ ಆ್ಯಂಡ್ ವಿಜುವಲ್ಸು ಸಖತ್ತಾಗಿದ್ದಾವೆ. ಸೊ ಅಷ್ಟೇ, ಬಾಯ್.